ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ, ತಮ್ಮ ವಯಸ್ಸು ಚಿಕ್ಕದು, ಅನುಭವ ಇಲ್ಲ ಎನ್ನುವವರಿಗೆ ಚರ್ಚ್ಗೆ ಬನ್ನಿ ಎಂದು ಸವಾಲನ್ನ ಎಸಗಿದ್ದಾರೆ. ಬಸವ ಕಲ್ಯಾಣ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಾಗರ್ ಖಂಡ್ರೆ, ವಿರೋಧಿಗಳು ನನ್ನ ವಯಸ್ಸು ಚಿಕ್ಕದು, ಅನುಭವ ಇಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ನಾನು ಬಿಬಿಎ ಎಲ್ಎಲ್ಬಿ 5 ವರ್ಷ ಕೋರ್ಸ್ ಅನ್ನ ಮುಗಿಸಿದ್ದೇನೆ, ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿದ್ದೇನೆ, ಲಾಯರ್ ಮತ್ತು ಜಡ್ಜ್ ಕೈ ಕೆಳಗೆ ಕೆಲಸವನ್ನ ಮಾಡಿದ ಅನುಭವ ನನಗೆ ಇದೆ, ನನಗೆ ಕಾನೂನು ಜ್ಞಾನ ಇದೆ, ಬೇಕಾದರೆ ಚರ್ಚೆಗೆ ಬನ್ನಿ, ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ ತಿಳಿಯುತ್ತದೆ ಅಂತ ಸವಾಲನ್ನ ಹಾಕಿದ್ದಾರೆ. ವಿರೋಧಿಗಳು ಹೇಳ್ತಾರೆ ನನ್ ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು ಬಿಬಿಎ ಎಲ್ಎಲ್ಬಿ 5 ವರ್ಷದ ಕೋರ್ಸ್ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಯಾರೇ ನಿಮ್ಗೂ ಕೇಳಿದ್ರು ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವು ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ, ನಾವು ಒಂದು ಡಿಬೇಟ್ ಮಾಡೋಣ, ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ರಾಜ್ಯದ ವಿಷಯ ಇರ್ಬೋದು, ರಾಷ್ಟ್ರೀಯ ವಿಷಯ ಇರ್ಬೋದು, ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ. ನಾನು ಓಪನ್ ಡಿಬೇಟ್ಗೆ ಬರ್ತೀನಿ, ನೋಡೋಣ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ ಇದೆ ಅಂತ ಅನ್ನೋದು. ಅದ್ರ ಜೊತೆ ಇವಾಗ ನಮ್ಮ ಪಕ್ಕ ನಾವು ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೆ ನಾವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀವಿ, ಈ 10 ವರ್ಷದಲ್ಲಿ ಅವ್ರು ಎಷ್ಟು ಸಲ ನಿಮ್ಮ ಊರಿಗೆ ಬಂದಿದ್ದಾರೆ, ಎಷ್ಟು ಅನುದಾನ ತಂದ್ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ, ಅವ್ರು ಒಂದು ಸಲ ಬಂದಿಲ್ಲ, ಅನುದಾನ ತಂದ್ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನೀವು ನನ್ಗೆ ದಿಲ್ಲಿ ಕಳ್ಸಿಕೊಡ್ರಿ, 100ಕ್ಕೆ 100 ನಾನು ಕೂಡ ನಿಮ್ ಜೊತೆ ಇದ್ದು 24 ತಾಸು ಟೈಮ್ ಕೊಟ್ಟು 24/7 ಕೆಲಸ ಮಾಡಿ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ನಾನು ವಿರೋಧಿಗಳು ಹೇಳ್ತಾರೆ ನನ್ ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು ಬಿಬಿಎ ಎಲ್ಎಲ್ಬಿ 5 ವರ್ಷದ ಕೋರ್ಸ್ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ.